Hello friends, welcome back to my channel Hasini Daily Plus. Friends, ivatte inde banbittu vegetable kurma maartta idini. Tumba andre tumba simple age shortcut age torisibittini. Yav tara madodu anta tumba chana irutte dosege purige idu super combination antane helbodu. Banni iga nodana yav tara madodu anta. Friends, iga nodi nanu ond pan ittkondu 4 tablespoon oil hakunta idini. Idu chana kadid nantara idakke neevu ondu ಮರಾಠಿ ಮಗ್ಗು ಮತ್ತು ಸ್ಟಾರ್ ಹೂವು ಪಲಾವ್ ಎಲೆ ತಗೊಳ್ಳಿ, ಎಲ್ಲ ಒಂದೊಂದೇ ಹಾಕ್ಕೊಳ್ಳಿ. ನಾನು ಒಂದೊಂದೇ ಹಾಕೊತೇನೆ ನೋಡಿ. ಒಂದು ಮರಾಠಿ ಮಗ್ಗು ಸ್ಟಾರ್ ಹೂವು ಪಲಾವ್ ಎಲೆ ತೊಗೊಂಡಿದ್ದೀನಿ. ಇದು ಹಾಕೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ, ಅದರಿಂದ ಹಾಕ್ಕೊಳ್ಳಿ. ಮತ್ತು ಸಾಸಿವೆ ಹಾಕೊತ ಇದ್ದೀನಿ. ಈ ಸಾಸಿವೆ ಚೆನ್ನಾಗಿ ಚಿಟಪಟ ಅಂದಿದ ತಕ್ಷಣ ಇದಕ್ಕೆ ನಾನು ಎರಡು ಆನಿಯನ್ ತೊಗೊಂಡಿದ್ದೀನಿ. ನೀವು ಚಿಕ್ಕ ಚಿಕ್ಕದಾದರೆ ಒಂದು ಮೂರು ನಾಲ್ಕು ತೊಗೊಳ್ಳಿ. ನಾನು ದೊಡ್ಡ ಸೈಜ್ ಆಗಿದ್ದರಿಂದ ಎರಡು ತೊಗೊಂಡಿದ್ದೀನಿ ನೋಡಿ. ಇದು ಸ್ಲಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಂಡ್ರಿ, ಫ್ರೈ ಆಗುತ್ತೆ ಚೆನ್ನಾಗಿ, ಆನಿಯನ್ನು ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳಿದ್ದಾರೆ. ಅದರಿಂದ ನಾನು ಆನಿಯನ್ ಹಾಕ್ಕೊಂಡಿದ್ದ ತಕ್ಷಣ ಸ್ಲಿಮ್ ಅಂಡ್ ಇಟ್ಕೊಂಡು ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಮಿಕ್ಸ್ ವೆಜಿಟೇಬಲ್ ತೊಗೊಂಡಿದ್ದೀನಿ. ಬೀನ್ಸ್, ಕ್ಯಾರೆಟ್, ಪೊಟ್ಯಾಟೊ ಮತ್ತು ಬಟಾಣಿ ತೊಗೊಂಡಿದ್ದೀನಿ. ಈ ಬಟಾಣಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಅದರಿಂದ ಫ್ರೈ ಮಾಡ್ಕೊಳ್ಳಿ. ಒಬ್ಬೊಬ್ಬರು ನೀರಲ್ಲಿ ಬೇಯಿಸ್ಬಿಡ್ತಾರೆ, ಆ ಥರ ಚೆನ್ನಾಗಿರೋದಿಲ್ಲ. ಈ ಥರ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು. ನೋಡಿ, ಈ ಟೈಮಲ್ಲಿ ನಾನು ಸ್ವಲ್ಪ ಗರಂ ಮಸಾಲ ಮತ್ತು ಫುಡ್ ಕಲರ್, ಎಲ್ಲೋ ಫುಡ್ ಕಲರ್ ತೊಗೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ಅಚ್ಚಕಾರದ ಪುಡಿ. ಅಚ್ಚಕಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ, ಏಕೆಂದರೆ ನಾವು ರುಬ್ಬಲಿಕ್ಕೆ ಹಸಿಮೆಣ್ಸಿನ್ಕಾಯಿ ತೊಗೊತೀವಿ. ಅದರಿಂದ ಸ್ವಲ್ಪ ತೊಗೊಳ್ಳಿ, ಅಂದರೆ ಅಚ್ಚಕಾರದ ಪುಡಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಬರುತ್ತೆ, ಅದರಿಂದ ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ, ನಾನು ಒಂದು ಕಾಲು ಟೀ ಸ್ಪೂನ್ ಅಷ್ಟೇ ಹಾಕೊತಾ ಇದ್ದೀನಿ, ಯಾಕಂದರೆ ನಾನು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದರಿಂದ. ನೆಕ್ಸ್ಟ್ ಇದು ಫ್ರೈ ಆಗ್ತಾ ಇರಲಿ, ನಾವು ಅಲ್ಲಿವರೆಗೂ ರುಬ್ಬಲಿಕ್ಕೆ ಏನೇನು ತೊಗೊಬೇಕು ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ಈಗ ಫ್ರೆಂಡ್ಸ್ ಈಗ ನೋಡೋಣ, ಬನ್ನಿ. ಫ್ರೆಂಡ್ಸ್, ಮೊದಲಿಗೆ ನಾನು ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಟೊಮೊಟೊ ಎರಡು, ಪುದೀನ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಈರುಳ್ಳಿ. ಒಬ್ಬೊಬ್ಬರು ಉರಿಗಡಲೆ ಎಲ್ಲ ತೊಗೊಂಡ್ರೆ ನಂಗೆ ಅದು ಇಷ್ಟ ಆಗೋದಿಲ್ಲ ತೊಗೊಳ್ಳೋದು, ಯಾಕಂದರೆ ತೆಂಗಿನಕಾಯಿ ಹಾಕಿರ್ತೀವಲ್ಲ ಅದರಲ್ಲೇ ಥಿಕ್ನೆಸ್ ಬರುತ್ತೆ, ಅದರಿಂದ ನಾನು ತೊಗೊಳ್ಳೋದಿಲ್ಲ. ನಿಮ್ಮ ಚಾಯ್ಸ್ ತೊಗೊಂಡ್ರೆ ತಗೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ನೋಡಿ, ಮೊದಲಿಗೆ ನಾನು ಒಂದು ಬಾಣಲಿ ಇಟ್ಕೊಂಡು ಶುಂಠಿ, ಬೆಳ್ಳುಳ್ಳಿ ಹಾಕ್ಕೊತೀನಿ, ಅದು ಸ್ವಲ್ಪ ಫ್ರೈ ಆಗಲಿ. ಆಮೇಲೆ ತೆಂಗಿನಕಾಯಿ ಹಾಕ್ಕೊಳ್ಳೋಣ. ಇದು ಫಸ್ಟು ಫ್ರೈ ಮಾಡ್ಕೊಂಡ್ಮೇಲೆ ಟೊಮೊಟೊ ಹಾಕ್ಕೊಳ್ಳಿ, ಆಗ ಚೆನ್ನಾಗಿ ಫ್ರೈ ಆದಮೇಲೆ ತುಂಬ ಟೇಸ್ಟ್ ಕೊಡುತ್ತೆ, ಅದರಿಂದ ನಾನು ಫಸ್ಟ್ ಈ ಥರ ಹಾಕ್ಕೊತೀನಿ. ಟೊಮೊಟೊ ಹಾಕ್ಕೊಂಡ್ರೆ ಎಲ್ಲ ಸಾಫ್ಟ್ ಆಗಿಬಿಡುತ್ತೆ, ಅದರಿಂದ ನಾನು ಲಾಸ್ಟಲ್ಲಿ ಟೊಮೊಟೊ ಹಾಕ್ಕೊತೀನಿ. ನೋಡಿ, ಈಗ ಇದು ಸ್ವಲ್ಪ ಫ್ರೈ ಆಗ್ತಾ ಬರ್ತಾ ಇದೆ. ಈಗ ನಾನು ಅದಕ್ಕೆ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ ಫೈನಲಿ. ಈಗ ರುಬ್ಕೊಂಬರ್ತೀನಿ ನೋಡಿ. ಆಮೇಲೆ ಧನಿಯಾ ಪೌಡರ್ ತಗೊಳ್ಳಿ 2 ಟೇಬಲ್ಸ್ಪೂನು. ನೋಡಿ, ರುಬ್ಕೊಬಂದು ಈಗ ಸರ್ವ್ ಮಾಡ್ತಾ ಇದ್ದೀನಿ. ಸರ್ವ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಆ ಥರನೇ ನೀರು ಹಾಕ್ತಿದ್ದಂಗೆ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಆಗಲಿ. ನೆಕ್ಸ್ಟ್ ಆಮೇಲೆ ನಾವು ವಾಟರ್ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ನಾನು ನೀರು ಹಾಕೊಳ್ದಿದ್ದ ಮುಂಚೆನೆ ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಿಮಗೆ ಎಷ್ಟು ಬೇಕು ಆ ಕ್ವಾಂಟಿಟಿಯಲ್ಲಿ ನೀರು ಆ್ಯಡ್ ಮಾಡ್ಕೊಳ್ಳಿ. ನೀರು ಆ್ಯಡ್ ಮಾಡಿಕೊಂಡು ನಾನು ಇಲ್ಲಿ ಸಾಲ್ಟ್ ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ. ನೋಡಿ, ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ನೆಕ್ಸ್ಟ್ ಈಗ ಫೈನಲಿ ಯಾವ ಥರ ಆಗಿದೆ ಅಂತ ನಿಮಗೆ ನೋಡಿಸ್ತೀನಿ, ಬನ್ನಿ. ಈಗ ನೋಡಿ, ನೋಡಿಸ್ತಾ ಇದ್ದೀನಲ್ಲ ಯಾವ ಥರ ಆಗಿದೆ ಅಂತ. ಥಿಕ್ನೆಸ್ ಇಷ್ಟಿದ್ರೆ ಸಾಕು ಪೂರಿಗೆ, ದೋಸೆಗೆ. ಇದಕ್ಕೆ ನಾನು ದೋಸೆ ಮಾಡಿದ್ದೆ, ಅದರಿಂದ ಥಿಕ್ನೆಸ್ ನಂಗೆ ಕರೆಕ್ಟಾಗಿದೆ.